ಇವತ್ತು ನಮಗೆ ಕ್ಲಾಸ್ ಇವತ್ತು ನಮಗೆ ಕ್ಲಾಸ್ ಮಾಡಿದ್ದಂದರೆ ಜಯಪ್ರಕಾಶ್ ಸರ್ ಅವರು. ಜಯಪ್ರಕಾಶ್ ಸರ್ ಅವರು ತುಂಬ ಚೆನ್ನಾಗಿ ಎಕ್ಸಾಮ್ ಬಗ್ಗೆ ಎಲ್ಲ ಮಾಡಿದ್ರು. ಎಕ್ಸಾಮಲ್ಲಿ ನಾನು ಫಸ್ಟು ಹಾಲಿಗೆ ಹೋಗ್ಬೇಕಾದ್ರೆ ಹೆಂಗಪ್ಪ ಅಂತ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದೆ. ಆದರೆ ಸರ್ ಅವರು ಎಕ್ಸಾಮಿಗೆ ಹಬ್ಬ ಥರ ಆಚರಿಸ್ಬೇಕು, ಅದನ್ನ ಹಬ್ಬ ಥರ ಫೀಲ್ ಮಾಡಬೇಕು, ಹಬ್ಬದ ಒಂದು ತಿಂಗಳ ಹಿಂದೆ ನಾವು ಏನೆಲ್ಲ ಪ್ರಿಪೇರ್ ಮಾಡ್ಕೊತೀವಿ ಆ ಥರ ನಾವು ಎಕ್ಸಾಮಲ್ಲಿ ಪ್ರಿಪ್ರೇಷನ್ ಮಾಡ್ಕೋಬೇಕು. ಮತ್ತು ನಾವು ಎಕ್ಸಾಮ್ ಹಾಲಿಗೆ ಹೋಗ್ತಿದ್ರೆ ನಮ್ಮ ತುಟಿ ಮೇಲೆ ಸ್ಮೈಲ್ ಇರಬೇಕು, ನಮಗೆ ಸ್ಮೈಲ್. ನಾವು ಆಮೇಲೆ ಎಲ್ಲಾದರೂ ಟೆನ್ಷನ್ ಅಂತ ಬರೆದ್ರೆ ಆಗಲ್ಲ, ಖುಷಿಯಿಂದ ಬರೆದು ಆಮೇಲೆ ರಿಸಲ್ಟ್ ಬಂದಾಗ ಹೋಗ್ಬಿಡ್ತಾರೆ ಬಾ ಅನ್ನೋ ಒಂದು ಫೀಲ್ ಬರುತ್ತೆ. ಇದನ್ನು ನಾನು ಫಾಲೋ ಮಾಡ್ತೀನಿ ನೆಕ್ಸ್ಟ್ ಎಕ್ಸಾಮ್ ಬಂದ. ನನ್ನ ಹೆಸರು ರಾಧಿಕಾ ಅಂತ ನಾನು ಎಮ್ ಎಮ್ ಡಿ ಎಲ್ ಸ್ಕೂಲಲ್ಲಿ ಓದ್ತಿದ್ದೀನಿ. ನನಗೆ ಗೌರ್ಮೆಂಟ್ ಕಡೆಯಿಂದ APJ ಅಬ್ದುಲ್ ಕಲಾಂ ಲೀಡರ್ಶಿಪ್ ಅಂತ ಈಗ ಬಂತು. ಅದು ಪ್ರೋಗ್ರಾಮ್ ಭಾಳ ಚೆನ್ನಾಗಿತ್ತು. ಅಂದರೆ ಲಾಸ್ಟ್ ಡೇ ನಮಗೆ ಒಬ್ಬ ಸರ್ ಬಂದರು, ಆ ಸರ್ ನೇಮು ಜಯಪ್ರಕಾಶ್ ಸರ್ ಅಂತ. ಆ ಸರ್ ಭಾಳ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ರು. 5 ದಿನದಲ್ಲಿ ನನಗೆ ಭಾಳ ಬೆಸ್ಟ್ ಡೇ ಅನಿಸಿದ್ದು ಲಾಸ್ಟ್ ಡೇನೇ. ಭಾಳ ಇಂಟ್ರೆಸ್ಟ್ ಇತ್ತು, ಭಾಳ ಇದು ಮಾಡ್ಕೊಂಡು ಕೇಳಿದೆ. ನಾನು ಪ್ರತಿದಿನ ಕ್ಲಾಸ್ ಕೇಳಬೇಕಾದ್ರೆ ನನ್ನ ಫ್ರೆಂಡಿಗೆ ಭಾಳ ಇದು ಮಾಡ್ತಿದ್ದೆ, ಅರ್ಥ ಆಗ್ತಿಲ್ಲ ಅಂತ. ಆದರೆ ಈ ಸರ್ ಇದ್ರಲ್ಲಿ ಮಾತ್ರ ನಾನು ಯಾರನ್ನೂ ಮಾತಾಡಿಸ್ತಿಲ್ಲ, ಫುಲ್ಲು ಕುತ್ಕೊಂಡು ಭಾಳ ಇಂಟ್ರೆಸ್ಟಾಗಿ ಕೇಳಿದೆ. ನನಗೆ ಭಾಳ ಎಕ್ಸಾಮ್ಸ್ ಅಂದರೆ ತುಂಬ ಭಯ ಆಗೋದು. ನೈಟೆಲ್ಲ ಓದಿದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ಲು ಭಯ ಆಗ್ತಿತ್ತು. ಎಕ್ಸಾಮಲ್ಲಂತೂ ಫುಲ್ಲು ಎದುರುಕೊಂತಿದ್ದೆ. ಇವಾಗ ನನಗೆ ಫುಲ್ಲು ಧೈರ್ಯ ಐತೆ, ಈಗ ಯಾವ ಎಕ್ಸಾಮ್ ಕೊಟ್ಟರು ಬರೆಯೋಷ್ಟು ಧೈರ್ಯ ಬಂದೈತೆ ನನಗೆ. ಫುಲ್ಲು ಒಂಥರ ಫುಲ್ ಖುಷಿಯಾಗೈತೆ. ಮತ್ತು ಈ ಎಕ್ಸಾಮ್ಸ್ ಅಂದರೆ ಎದುರುಬಾರ್ದು, ಹಬ್ಬದ ಥರ ಆಚರಿಸ್ಬೇಕು ಅಂತ ಹೇಳ್ಕೊಟ್ರು. ಮತ್ತು ನಾವು ಇದು ಯಾರ್ಯಾರಿಗೆ ಒಂದನೇ ಹೇಳಬೇಕು ಅಂತ ಹೇಳ್ಕೊಟ್ರು. ನಮಗೆ ಯಾರ್ಯಾರು ಮೈನು ರೈತ ಸೈನಿಕ ಅಪ್ಪ ಅಮ್ಮ ಟೀಚರ್ಸು ಎಲ್ಲರಿಗೂ ಒಂದೇ ಥರ ಇದು ಮಾಡಬೇಕು, ನಾವು ಅವ್ರಿಗೆಲ್ಲ ಒಂದನೇ ಇದು ಮಾಡಬೇಕು, ಯಾವಾಗಲೂ ಅವ್ರನ್ನ ನೆನೆಸ್ಕೊಂತಿರ್ಬೇಕು ಅಂತ ಹೇಳ್ಕೊಟ್ರು. ನನಗೆ ಇಷ್ಟು ಮಾತಾಡ್ತೀನಿ. ನನ್ನ ಹೆಸರು ಓದ್ತಾಯಿದ್ದೀನಿ MMDLS ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ನಾನು ಹೇಳ್ತಾಯಿದ್ದು ನನ್ನ APJ ಅಬ್ದುಲ್ ಕಲಾಂ ಲೀಡರ್ಶಿಪ್ ಟ್ರೈನಿಂಗ್ ಬಂದಿದ್ದು. ಅದರಲ್ಲಿ ಲಾಸ್ಟ್ ಜಯಪ್ರಕಾಶ್ ಸರ್ ಅಂತ ಬಂದಿದ್ದರು. ಅವ್ರು ನನಗೆ ಇನ್ನು ಎಕ್ಸಾಮ್ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಓದೋದು ಕಷ್ಟಪಟ್ಟು ಓದಬಾರ್ದು, ಇಷ್ಟಪಟ್ಟು ಓದಬೇಕು ಅಂತ ಹೇಳ್ಕೊಟ್ರು. ಮತ್ತು ಕಷ್ಟಪಟ್ಟು ಓದಬಾರ್ದು, ಇಷ್ಟಪಟ್ಟು ಓದಬೇಕು ಅಂತ. ಈ ಆರ್ಮಿ ಇವರೆಲ್ಲ ರೈತರು ಅವರೆಲ್ಲ ಒಂದೇ ಅಂತ ಹೇಳ್ಕೊಟ್ರು. ನನ್ನ ಹೆಸರು ನಫೀಸಾ, ನಾನು 8th ಸ್ಟ್ಯಾಂಡರ್ಡ್. ಎಮ್ ಎಮ್ ಡಿ ಆರ್ ಎಸ್ ಸ್ಕೂಲಿಂದ ನಮ್ಮ ಗೌರ್ಮೆಂಟಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ಲೀಡರ್ಶಿಪ್ ಪ್ರಕಾರದಿಂದ 5 ಡೇಸ್ ನಮಗೆ ನಡೀತು. ಲಾಸ್ಟ್ ಜಯಪ್ರಕಾಶ್ ಸರ್ ಅಂತ ಬಂದಿದ್ದರು. ಅವ್ರು ನಮಗೆ ಎಕ್ಸಾಮ್ ಮತ್ತು ಹಬ್ಬಗಳ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಎಕ್ಸಾಮಿಗೆ ಹೋಗ್ಬೇಕಾದ್ರೆ ನಗ್ನಗ್ತಾ ಹೋಗ್ಬೇಕು. ಇಂಥ ವ್ಯಕ್ತಿ ನಮ್ಗೆ ಬಂದಿರೋದಕ್ಕೆ ನಾವೆಲ್ಲ ಅದೃಷ್ಟ ಪಡ್ತಿರ್ತೀವಿ. ಎಷ್ಟು ಚೆನ್ನಾಗಿ ಪಾಠ ಹೇಳ್ಕೊಟ್ರು ಅಂದರೆ ಟೈಮ್ ಹೋಗಿದ್ದೆ ಕಳೆದೋಗಿಲ್ಲ. ಮತ್ತು ಫೋಕಸ್ ಎಲ್ಲ ಹೆಂಗಿರ್ಬೇಕಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಟೀಚರ್ಸ್ ಏನಾದರೂ ಪಾಠ ಮಾಡಬೇಕಾದ್ರೆ ಹೆಂಗೆ ಫೋಕಸ್ ಇರಬೇಕು, ರೈತ ಯೋಧರು ಅವರಿಗೆಲ್ಲ ಹೆಂಗಿರಬೇಕು, ಎರಡು ಥಾಟ್ಸ್ ಹೇಳಿದರು. ನನಗೆ ಅದು ತುಂಬ ಇಷ್ಟ ಆಯಿತು. ನನ್ನ ಹೆಸರು ಅಮೃತ ಅಂತ. MMDRS ಏರ್ಪೋರ್ಟಲ್ಲಿ ಓದ್ತಾ ಇದ್ದೀನಿ 8ನೇ ತರಗತಿಯಲ್ಲಿ. ಅಬ್ದುಲ್ ಕಲಾಂ ಲೀಡರ್ಶಿಪ್ ಪ್ರೋಗ್ರಾಮ್ ನಮಗೆ ಬಂದಿತ್ತು. ಅದರಲ್ಲಿ ಜಯಪ್ರಕಾಶ್ ಸರ್ ಅಂತ ನಮಗೆ ತುಂಬ ವಿಷಯ ಕಲಿಸ್ಕೊಟ್ರು. ಅದರಲ್ಲಿ ಎಕ್ಸಾಮ್ ಬಗ್ಗೆ ಅಂತ ತುಂಬ ಕಲಿಸ್ಕೊಟ್ರು. ಎಕ್ಸಾಮ್ ಅಂದರೆ ಭಯ ಪಡ್ಕೋಬಾರ್ದು, ಅದು ಒಂದು ಹಬ್ಬ ಥರ ಖುಷಿಯಿಂದ ನಾವು ಆಚರಿಸ್ಬೇಕು. ಎಲ್ಲ ನಾವು ಹೆಂಗೆ ಹಬ್ಬ ಅಂದರೆ ತಿಂಗಳ ಹಿಂದೆನೆಲ್ಲ ಟೈಮ್ ಪ್ರಿಪೇರ್ ತೊಗೊತೀವೋ ಅದೇ ಥರ ಎಕ್ಸಾಮಿಗೂ ಇನ್ನು ತಿಂಗಳಿಗಿಂತ ಹಿಂದೆನೇ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳಿದ್ರು. ಮತ್ತು ಎಕ್ಸಾಮ್ಸ್ ಬಂದರೆ ಭಯ ಪಡಬಾರ್ದು, ಯಾವಾಗಲೂ ಸ್ಮೈಲಿಂದ ಎದುರಿಸ್ಬೇಕು. ಎಷ್ಟೇ ಟೆಸ್ಟ್ ಬಂದರೂ ನಾವು ಚೆನ್ನಾಗಿ ಓದಬೇಕು ಬರೀಬೇಕು ಅಂತ ಹೇಳ್ಬಿಟ್ರು. ಅವ್ರಿಗೆ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ. ನಿಮಗೆ ಒನ್ಸ್ ಅಗೇನ್ ಟ್ಯಾಂಕ್ ಯು.